Yeah.
ನಗನು ತನಗೆ ಗಂಡ ನಗನು ತನಗೆ ಗಂಡ ನಗನು ತನಗೆ ಸ್ಮರಣು ಪುಂಡತನದೋಳ್ ಅಂಬನೆ ಸೇವಾ ಸ್ಮರಣು ಪುಂಡತನದೋಳ್ ಅಂಬನೆ ಸೇವಾ ಕಂಡು ಸಗಿಸಲೆ
ನಂಬುವುದಕ್ಕೆ ಅಸಾಧ್ಯ. ನಾನೇನು ಸಾವಿರ ನಾಲಿಗೆಗಳಂತಹ ಆ ಶೇಷನಿಗೆ ಸ್ವಲ್ಪ ಕಷ್ಟ ಸಾಧ್ಯವಾಗಿತ್ತು. ನೋಡಿದ್ರ ನೊಸಲ ಮೇಲಕ್ಕೆ ತನ್ನ ಬಲ ಕರವನ್ನಿರಿಸಿಕೊಂಡು ಹಾಯಾಗಿ ಮಲಗಿದ್ದಾನೆ. ಇದರ ಅರ್ಥ ಏನು? ಆರೋಗ್ಯವಂತ ಮನುಷ್ಯರು ಹೇಗೆ ನಿದ್ರಿಸ್ತಾರೆ ಅಂತ ಹೇಳಿ ಅವರು ನೋಡಿದ್ರೆ ನೀವು ಕಲಿಬೇಕು. ಹೌದಪ್ಪ, ಮತ್ತೊಂದು ಎಲ್ಲ ಹೆಣ್ಣು ಮಕ್ಕಳು ಬಯಸುದಿ ನನ್ನ ತನ್ನ ಗಂಡನ ಎದೆ ವಿಶಾಲವಾಗಿರ್ಬೇಕು. ಯಾಕೆ ಹೇಳಿ? ಇನ್ನು ಗೊತ್ತಾಗಿದೆ, ನೀವು ಹೇಳ್ಬೇಕು. ಮನೆಯವರು ಹೇಳಿಲ್ವಾ? ಹೇಳುವುದಿಲ್ಲಿಗೆ ಯಾವಾಗಲೂ ತಿರುಗಟ್ಟಲ್ಲಿರುವವರು ನೀವು ಹೇಳೋದಕ್ಕೆ ಅವಕಾಶವೇ ಸಿಗ್ಲಿಕ್ಕಿಲ್ಲ. ಯಾಕೆ ಹೇಳಿ? ವಿಶಾಲವಾದಂತಹ ಎದೆಯ ಮೇಲೆ ಹಾಗಾಗಿ ಪವಡಿಸಬೇಕು ಎನ್ನುವ ಹಾಗೆ ಆಶಿಸ್ತಾರೆ. ನೋಡಿದ್ರ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನನ್ನಿಂದ ಅಸಾಧ್ಯ ಸ್ವಾಮಿ. ಬಹುಶಃ ಅದಕ್ಕೆ ಎಲ್ಲಾ ಕವಿಗಳು ಹೆಣ್ಣು ಮಕ್ಕಳ ಬಗ್ಗೆ ಹಾಗೆ ಹೀಗೆ ಅಂತ ವರ್ಣಿಸಿದ್ದಾರೆ. ಎಲ್ಲಿಯಾದ್ರೂ ಓದಿದ್ದೀರಾ ಗಂಡು ಮಕ್ಕಳು ಹೇಗೆ ಅಂತ? ಯಾಕೆ ವರ್ಣಿಸುವುದಕ್ಕೆ ಅಸಾಧ್ಯ ಸ್ವಾಮಿ? ಶಬ್ದ ದಾರಿದ್ರ್ಯ ಹೊಂದಿರಬೇಕು ನಿಮ್ಮದೊಂದು ಕೋರಿಕೆ. ನೀವು ಒಳ್ಳೆ ಸಾಹಿತ್ಯ ಹೇಳ್ತೀರ ಸರ್. ಇನ್ನೊಮ್ಮೆ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದೆ ಒಂದು ಗಂಡು ಮಕ್ಕಳ ಬಗ್ಗೆ ವರ್ಣಿಸಿ ಆಯ್ತಾ? ಅವಕಾಶ ಸಿಗುತ್ತದೆ. ಆದ್ರೆ ಒಂದು ನೋಡಿದ್ರ ನಾವು ಕೇಳಿದ್ದೇವೆ ವಸಂತ, ಜಯಂತ, ಮನ್ಮಥ ಇವರೆಲ್ಲ ಬಹಳ ರೂಪ ಸೇರಂತೆ. ಹೌದು, ಆದ್ರೆ ಒಂದು ಆ ಮನ್ಮಥನ ಹುಟ್ಟಿಗೆ ಕಾರಣೀಕರ್ತ ಯಾರು ಅಂತ ಕೇಳಿದ್ರೆ ಅದಿವನಿ ಮಾರಜನಕ. ನನ್ನಲ್ಲಿ ಮೋಹ ಎನ್ನುವುದು ಹುಟ್ಟುತ್ತಾ ಉಂಟು. ಆದ್ರೆ ಒಂದು ನಾನು ಒಬ್ಬಳೆ ಎಷ್ಟು ಮಾತನಾಡುವುದು? ಹೌದು ತಾನೆ, ಪ್ರತಿಕ್ರಿಯೆ ಬೇಕು ತಾನೆ, ಎಬ್ಬಿಸಬೇಕು ತಾನೆ. ಆದ್ರೆ ಒಂದು ಈ ಮಲಗಿದವರನ್ನು ಎಬ್ಬಿಸುವುದು ಸ್ವಲ್ಪ ಕಷ್ಟ. ಕೆಲವರಿಗೆ ಎಂತೆಂತ ರೋಗ ಇರ್ತದೆ ಅಂದ್ರೆ ರೋಗ ಅಂದ್ರೆ ಹಾಗಲ್ಲ, ನಾವು ಎಲ್ಲಿಯಾದ್ರೂ ಎಬ್ಬಿಸಿದ್ರೆ ಹಾಗು ಇನ್ನು ಎಲ್ಲಿಯಾದ್ರೂ ಎಬ್ಬಿಸಿದ್ರೆ ಇವರ ಸ್ವಭಾವ ಹೇಗೆ ಅಂತ ಯಾರಿಗೂ ಒಂದು ಪ್ರಯತ್ನ ಮಾಡುವ. ಈ ಗಾನ ಹಾಗೂ ನಾಟ್ಯಕ್ಕೆ ಮರುಳಾಗದವರು ಯಾರೂ ಇಲ್ಲ. ನಾವೊಂದು ಕಾರ್ಯಕ್ರಮ ಮಾಡಿದ್ರೆ ಹೇಗೆ ಸಣ್ಣ ಗಾನ ವೈಭವ ನಾಟ್ಯ ವೈಭವ ಇನ್ನಲ್ಲ ಇಲ್ಲ ಈಗ ಬೇಗ ಮುಗಿಸೋ ಚುಟ್ಟುಕಾಟ ಮಾಡ್ತಾರೆ ಏನಂತ ನೋಡೋಣ. ಹಾಗೆ ಒಂದು ಪ್ರಯತ್ನ ಮಾಡ ಫಲ ಬರವಾತ್ಮ ನೋಡೋಣ. ಮುರಳಿ ಮೋಗನ ಬಾ, ಮುರಳಿ ಮೋಗನ ಬಾವು ಬಾಬಾ, ಮುರಳಿ ಮೋಗನ ಬಾ ಬಾಬಾ, ಮುರಳಿ ಮೋಗನ ಬಾ ಬಾ ಬಾ. ಮನ ತುಮ ಬರಳಿದೆ ನಗುತ್ತಲಿ ಬಾ, ಮನ ತುಮ ಬರಳಿದೆ ನಗುತ್ತಲಿ ಬಾ, ನಗುತ್ತಲಿ ಬಾ ನಗುತ್ತಲಿ ಬಾ. ಮುರಳಿ ಮೋಗನ ಪನ್ನಗದುವೇ
ಬಣ್ಣಗ ಸುವೇಣಿ ಬಣ್ಣಗ ಕನ್ನಿಕೆಯ ಕಂಡು ಸಣ್ಣು ತಾಂಗನು ನುಡಿಸಿದ Thank you.
ಸಂಸ್ಕಾರ ಉಂಟ ಅಂತ ನೋಡ್ಲಿಕ್ಕೆ ಬಹಳ ಚಂದ ಮತ್ತು ದೇವಲೋಕದ ನಾರಿಯರು
ಯಾಕೆ ಹಾಗೆ ಹೇಳಿದೆ? ಯಾಕೆ ಹೆಣ್ಣೊಬ್ಬಳು ಪರಪುರುಷನ ಶಯ್ಯಾಗ್ರಹವನ್ನು ಪ್ರವೇಶಿಸಿ ಬರುವಾಗ ಅಪ್ಪಣೆ ವಿನಃ ಪ್ರವೇಶಿಸಬಾರದು. ಅದು ಸಂಸ್ಕಾರ ಶಿಷ್ಟಾಚಾರ. ಅದರಲ್ಲಿಯೋ ನಾನೊಬ್ಬಾಕಿ ಒಟ್ಟಿಗೆ ಹಾಯಾಗಿ ತೋರಿಸಿದ ಸಂದರ್ಭ ನಮ್ಮ ಮಾನವರಲ್ಲಿ ನವಮಾಸ ತುಂಬಿ ಆಮೇಲೆ ಮಕ್ಕಳು ಜನಿಸುತ್ತಾರೆ. ನಿಮ್ಮಲ್ಲಿ ಹೇಗೆ ಅಂತ ಗೊತ್ತಾಗಲಿಲ್ಲ ನಿಮಗೆ ನೋಡಿ. ಹೌದು, ಮೊದಲೇ ಹಾವಿನ ಜಾತಿ, ಅದರಲ್ಲೂ ಮತ್ತೆ ಮತ್ತೆ ಬಿಸ್ಕುಡು. ಹಾ, ಯಾರು ಅವಳು? ಯಾರ್ಯಾರು ಅಲ್ಲ, ಅದ್ಯಾರು? ನಿದ್ರಾ ಮನಿತೆ. ನಿದ್ರಾ ಮನಿತೆ ಹಾಗೆ. ಹಾ, ಅವಳ ಸಡಗಿನಲ್ಲಿ ಹಾಯಾಗಿ ತೋಡಿಸಿದಂತಹ ಸಂದರ್ಭ, ಹಾಯಾದ ನಿದ್ದೆಯಲ್ಲಿ ಗಾಢವಾದ ನಿದ್ದೆಯಲ್ಲಿ ಮೈ ಮರೆತಿದ್ದೆ. ಬಹಳ ದೂರದಿಂದ ಬಹಳ ದೂರದಿಂದ ಮತ್ತೆ ಕೆಲವೊಮ್ಮೆ ಹಾಗೆ ಬಹಳ ಆಯಾಸ ಆದ್ರೆ ನಿದ್ರೆ ಹಾಗೆ ಬಂದ್ಬಿಟ್ಟಲ್ವ. ಆದ್ರೂ ಸುಲಭ ಅಲ್ಲ ಇಲ್ಲಿ ನಿದ್ದೆ ಮಾಡುವುದು. ಯಾಕೆ? ವಿಪರೀತ ಉರಿ ಸಹಿಸಿಕೊಳ್ಳುವುದಕ್ಕೆ ನಿದ್ದೆ ಮಾಡಿದ್ರೆ ನಿಮ್ಮ ಬಿಸಿ ಉಸಿರಿನ ಮಧ್ಯದಲ್ಲಿ ನಾವು ಹಾಯಾಗಿ ಮಲಗಲಿಕ್ಕೆ ಬಹಳ ಕಷ್ಟ ಪಡ್ಬೇಕಾಗ್ತದೆ. ಆದ್ರೂ ಗಾಢವಾದ ನಿದ್ರೆಯಲ್ಲಿ ಮೈ ಮರೆತವ ನಾನು. ಆ ಸಂದರ್ಭದಲ್ಲಿ ಸಹಿಸಿಕೊಳ್ಳಬೇಕು. ನಮ್ಮ ಊರಲ್ಲಿ ಹೇಗೂ ಆಗುತ್ತೆ, ಅಂದರೆ ಸ್ವಲ್ಪ ಜಾಗೃತಿ ಮಾಡಿಕೊಳ್ಬೇಕು ಅಲ್ವಾ? ನಾವು ಬಹಳ ಜಾಗೃತ ಎಲ್ಲ ಹೋಗ್ತೇವೆ. ಹೌದು, ಮತ್ತೆ ನಿನ್ನ ಏಕಾಏಕಿ ನೋಡಿದವ ನಾನಲ್ಲ. ಕನಸಿನಲ್ಲಿ ಯಾರೋ ಚಂದದ ಒಬ್ಬಳ ಸ್ತ್ರೀ ನನ್ನನ್ನು ಬಂದು ಎಬ್ಬಿಸಿದ ಹಾಗೆ, ಗಾನ ನೃತ್ಯಗಳಿಂದ ನನ್ನ ಮೈ ಮರವನ್ನ ಸೆಳೆದ ಹಾಗೆ, ಇದು ಕನಸೇ ಅಂತ ಭಾವಿಸಿ ನಾನು ಒಮ್ಮೆ ಎಚ್ಚೆತ್ತದ್ದು. ಕನಸಲ್ಲ ಇದು, ಭ್ರಮೆಯಲ್ಲ, ಇದು ಹೌದಿದು ಸತ್ಯ. ಹೌದು ಸತ್ಯ. ಭುವನ ಮೋಹಿನಿ, ಓ ಭುವನ ಮೋಹಿನಿ, ಯಾರ ನೀನು? ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಪರಿಚಯವನ್ನ ಹೇಳ್ತೀಯ? ನನ್ನ ಪರಿಚಯ ನಿನ್ನದ್ದೇ ಕೇಳ್ತೀರಾ? ಅದಕ್ಕೆ ನಾಮಗಳ ನೋಡೋಣಿಯ ಬದಿರ ಭಾಗ್ಯದ ತಾರಿ, ಅದಕ್ಕೆ ನಾಮಗಳ ನೋಡೋಣಿಯ ಬದಿರ ಭಾಗ್ಯದ ತಾರಿ, ರಾಣಿಯ ಬದಿರ ಭಾಗ್ಯದ ತಾರಿ, ನಿನ್ನಲಿಯೇ ಶ್ರೀನಿಕೇತನ ಎಂದ ಮಾತಿಗೆ, ಶ್ರೀನಿಕೇತನ ಎಂದ
ಇಷ್ಟೆಲ್ಲ